ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಭಾರ್ಗವ್. ಇದು ನನ್ನ ಮೊದಲನೇ ಸಿನಿಮಾ ಪ್ರಜಾರಾಜ್ಯ. ಸುಮಾರು ಒಂದು 10 ವರ್ಷದ ಹಿಂದೆ ಆ್ಯಕ್ಟಿಂಗ್ ಕೋರ್ಸು, ಡೈರೆಕ್ಷನ್ ಕೋರ್ಸು, ಡ್ರಾಮಾ, ಥಿಯೇಟ್ರು, ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಈ ಕೆಲಸಗಳನ್ನೆಲ್ಲ ಮಾಡಿ ಈಗ 2 ವರ್ಷದ ಹಿಂದೆ ನನಗೆ ಈ ಅವಕಾಶ ಸಿಕ್ಕಿದ್ದು. ಮೊದಲನೇದಾಗಿ ಡಾಕ್ಟರ್ ವರದರಾಜ್ ಸರ್ರು ಈ ಥರ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿ ಅವರ ನನ್ನ ಮಧ್ಯೆ ಒಂದು ಡಿಸ್ಕಷನ್ ಆಗಿದ್ದು. ಆ ಕಂಟೆಂಟು ಅವರಲ್ಲಿರ್ತಕ್ಕಂಥ ಏನು ಸಬ್ಜೆಕ್ಟ್ ಇದೆ, ತುಂಬ ವಿಷಯಗಳಿದೆ ನಮ್ಮ ಸರ್ ಹತ್ರ, ಆ ಒಂದು ಸಬ್ಜೆಕ್ಟ್ನ ಸಿನಿಮಾಗೆ ಯಾವ ರೀತಿ ಚಿತ್ರಕಥಾ ರೂಪಕ್ಕೆ ಯಾವ ರೀತಿ ತರಬೇಕು ಅಂತ ಹೇಳಿ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕು, ಕೊರೋನಾಯಿಂದ ಸ್ವಲ್ಪ ಡಿಲೇ ಆಯಿತು ಸಿನಿಮಾ, 2 ಇಯರ್ಸ್ ಬ್ಯಾಕೇ ಶುರು ಆಗಿದ್ದು ಸಿನಿಮಾ. ಸೊ ಪ್ರಜಾರಾಜ್ಯ ಹಾಗೆ ಶುರು ಆಯಿತು ನಮ್ಮ ಸಿನಿಮಾ. ಒಂದು 62 ದಿನಗಳ ಕಾಲ ಶೂಟ್ ಮಾಡಿದ್ದೀವಿ. 18 ಡೇಸ್ ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಮತ್ತು 44 ದಿನಗಳು ಬೆಂಗಳೂರಲ್ಲೇ ಶೂಟ್ ಮಾಡಿರೋದು. ಎಲ್ಲ ಹಿರಿಯ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ವರ್ಕ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮತ್ತು ಲಿರಿಕ್ ರೈಟರ್ಗಳಿರ್ಬೋದು, ಎಲ್ಲ ಹಿರಿಯರೇ ಸಿಕ್ಕಿದ್ದಾರೆ ನನ್ನ ಅದೃಷ್ಟಕ್ಕೆ. ಮತ್ತು ಈ ಸಿನಿಮಾ ಬಂದು ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಕ್ಕಂಥ ಒಂದು ಸಬ್ಜೆಕ್ಟು. ಎಲ್ಲರೂ ಹೇಳ್ತಾರೆ ಬಟ್ ಯಾರೂ ಕ್ವಶನ್ ಮಾಡಿ ಕೇಳಲ್ಲ, ನಾವು ನಾವೇ ಡಿಸ್ಕಷನ್ಗಳು ಮಾಡಿಕೊಂಡು ಅಲ್ಲಲ್ಲೇ ಸುಮ್ಮನೆ ಆಗಿಬಿಡ್ತೀವಿ. ಅಂಥ ಜನಗಳ ಪರವಾಗಿ ಒಂದು ಪ್ರಶ್ನೆ ಇದು ಅಂತಲೇ ಹೇಳಬಹುದು. ಓಟ್ ಹಾಕೋದಕ್ಕೆ ತಕ್ಕಂಥ ನಾವು ಅದಕ್ಕೆ ಏನು ಕೇಳ್ತೀವಿ ಅದನ್ನು ಕೇಳಬೇಕು ಅಂತ ಪ್ರಶ್ನೆ ಮಾಡಿ ಕೇಳಬೇಕು ಸರ್ಕಾರನ ಅಂತಕ್ಕಂಥ ಒಂದು ಥೀಮು. ಇದರಲ್ಲಿ 4 ಪಿಲ್ಲರ್ಸ್ ಆಫ್ ದಿ ಸೊಸೈಟಿ, ಅಗ್ರಿಕಲ್ಚರ್, ಮತ್ತು ಎಜುಕೇಷನ್ನು, ಹೆಲ್ತು, ಮತ್ತು ಎಂಪ್ಲಾಯ್ಮೆಂಟು, ಈ 4 ಥೀಮ್ನ ಇಟ್ಕೊಂಡು ಆ 4 ಥೀಮಿಂದ 4 ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡುತ್ತೆ. ಆ 4 ಕ್ಯಾರೆಕ್ಟರ್ಗೆ ಮೆಂಟರ್ ಕ್ಯಾರೆಕ್ಟರ್ ಬಂದು ದೇವರಾಜ್ ಸರ್ ಮಾಡಿರೋದು. ಸೊ ಹೀ ಲೀಡ್ಸ್ ಟು ದಟ್ 4 ಕ್ಯಾರೆಕ್ಟರ್ಸ್ ಟು ದ ಪೊಲಿಟಿಕಲ್ ಪಾರ್ಟಿ. ಸೊ ಆ ರೀತಿ ಒಂದು ಕಂಟೆಂಟು. ನನ್ನ ಪಾತ್ರ ಬಂದು ಒಂದು ಹಳ್ಳಿ ರೈತನ ಪಾತ್ರ. ಆಲ್ರೆಡಿ ಹೇಳಿದೆ ನಾನು, ಹಳ್ಳಿನಲ್ಲಿ ತುಂಬ ಜನಕ್ಕೆ ಆಸೆ ಇರುತ್ತೆ, ಆ ರೀತಿ ಆಸೆಗಳು ನಮ್ಮಲ್ಲೂ ಸುಮಾರು ಜನಕ್ಕಿದೆ, ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ. ಆ ಥರ ಒಂದು ಪಾತ್ರ ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಅಲ್ಲಿಂದ ಅದು ರಾಜಕೀಯಕ್ಕೆ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದೇ ಸ್ಕ್ರೀನ್ ಪ್ಲೇ. ಫೈನಲಿ ರಾಜಕೀಯ ಮಾಡಿ ಅವರು ಯಶಸ್ಸನ್ನು ತಗೊತಾರೆ, ಆ ರೀತಿ ಒಂದು ಕಂಟೆಂಟ್ ಇದು. ಹಾಂ, ಥ್ಯಾಂಕ್ ಯು ವೆರಿ ಮಚ್. ನಾನು ಮೊದಲನೇ ಸಲ ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇರೋದು, ಎಲ್ಲ ಸೀನಿಯರ್ಸ್ ಇರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಐ ಆಮ್ ನಾಟ್. ಥ್ಯಾಂಕ್ ಯು ವೆರಿ ಮಚ್.